ಇಷ್ಟಪಟ್ಟ ಮದುವೆ ಮನೆಯವರು ನಾವು ಓಕೆ ಇಷ್ಟಪಟ್ಟ ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಅಂದ್ರೆ ನಮ್ಮ ಮನೆಯವರಿಗೆ ಹುಷಾರಿಲ್ಲದಾಗಿ ತುಂಬಾ ಜ್ವರ ಬಂದಿದ್ದು ಒಂದು 2-3 ತಿಂಗಳು ಜ್ವರ ಬಿಡ್ಲೇ ಇಲ್ಲ. ಹಾಸ್ಪಿಟ್ಲ್ ಹೋಗಿ ಹೋಗಿ ಆರಾಮಾಗಿ ತೋರ್ಸ್ಕೊಂಡ್ಬಂದ್ವಿ. ತಿರ್ಗೆ ಒಂದು ಸ್ವಲ್ಪ ದಿನ ಬಿಟ್ಟಮೇಲೆ ಸ್ವಲ್ಪ ಚೆನ್ನಾಗಿ ಆದ್ರು. ನಮ್ಮ ಫಸ್ಟ್ ಟೈಮ್ ಅವ್ರು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಆ ಟೈಮಲ್ಲಿ ಮತ್ತೆ ಕೆಲಸಪತ್ರ ಎಲ್ಲ ಹೋಗಿ ಬಿದ್ದು ತಲೆ ಸುತ್ತು ಬಂದು ಅದು ಒಂದು 5-6 ತಿಂಗಳು ಬಹಳ ಸೀರಿಯಸ್ ಆಗಿ ಒಂದು 15 ದಿನ ಪ್ರೆಗ್ನೆ ಇದ್ದಿಲ್ಲ, ನಮ್ಮನ್ನ ಯಾರು ಮಾತಾಡ್ಸಿದ್ದಿಲ್ಲ, ಅಷ್ಟು ಸೀರಿಯಸ್ ಆಗಿದ್ರು. ಅವ್ರ ಮನೆಯವ್ರು ತಂದೆ ತಾಯಿ ಇಲ್ಲ ಸರ್, ಅವ್ರ ತಂದೆ ಇಲ್ಲ, ಅವ್ರ ಅಮ್ಮ ಇದಾರೆ. ಅವ್ರ ಅಮ್ಮ ಇದ್ರು ಅಷ್ಟು ಕೇರ್ ಮಾಡ್ತಿದ್ದಿಲ್ಲ ಅವ್ರ ಅಮ್ಮ ಮಗನ ಮೇಲೆ. ನಾನು ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮ ಇದ್ದೇ ಇದ್ರು, ಇದ್ದವರೆಲ್ಲ ಕೊಟ್ಟು ಮದುವೆ ಮಾಡಿದ್ರು ಸರ್ ನನ್ನ ನಮ್ಮ ಅಮ್ಮನ ಅಣ್ಣನ ಮಗ್ಗೆ. ಆತರ ಆಯ್ತು. ಮಣಿಫಲ ಅಲ್ಲೆಲ್ಲ ಕರ್ಕೊಂಡೋಗಿಲ್ಲ, ತಲೆ ಬಹಳ ಹುಳ ಮೇತೈತಿ, ಏನೋ ಆಪರೇಷನ್ ಮಾಡ್ಕೊಟ್ಟು ಹಂಗೆ ಹಿಂಗೆ ಅಂತ ಬಹಳ ಸೀರಿಯಸ್ ಆಯ್ತು ಅವ್ರಿಗೆ. ಆಮೇಲೆ ನಾನು ಆ ದೇವ್ರು ದೇವ್ರು ಬೆಡ್ಕೊಂತ ಇಲ್ಲ ಹಂಗೇನಾಗಲ್ಲ, ಧೈರ್ಯ ಇದ್ರು ಚೆನ್ನಾಗಿ ಅಂತ ಏನೇನೋ ಮಾಡಿ ಆರಾಮಾದ್ವಿ ಸರ್. ಪರವಾಗಿಲ್ಲ, ಇತ್ತೀಚೆಗೆ ಚೆನ್ನಾಗಿ ಆದ್ರು. ಆಮೇಲೆ ಕೆಲಸಕ್ಕೆ ಚೆನ್ನಾಗೆ ಹೋಗ್ತಿದ್ರು, ಎಲ್ಲ ಮೇಂಟೈನ್ ಮಾಡ್ತಾ ಇದ್ರು. ಅಲ್ಲಿ ಕೆಲಸತ್ರ ಯಾರನ್ನೋ ಇಷ್ಟಪಟ್ಟು ಜಾಸ್ತಿ ಅವಳ ಜೊತೆಲೆ ಬೇರೆ ಕಚ್ಚಿಬಿಟ್ರು. ನಾನು ನನಗೆ ಗೊತ್ತಿರ್ಲಿಲ್ಲ, 2-3 ತಿಂಗಳು ಹೋಗ್ಬಿಡು ಏನಾಗಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಚೆನ್ನಾಗಿ ಹೋಗ್ತಾರೆ ಕೆಲಸಕ್ಕೆ, ನಾವ್ಯಾಕನ್ನೆಲ್ಲ ಅನುಮಾನ ಮಾಡೋದು ಅಂತಂದು. ಅಷ್ಟರಲ್ಲಿ ಅವ್ರ ಅಮ್ಮಗೂ ಆರಾಮಿಲ್ದಂಗಾಗಿ ಏನೋ ಕಾಯಿಲೆ ಬಂದು ಅವ್ರ ಅಮ್ಮನೂ ತಿರ್ಕೊಂಡ್ಬಿಡ್ತು. ಅವ್ರ ಅಮ್ಮ ಒಂದು 2-3 ತಿಂಗಳು ಅವ್ರ ಚಾಕರಿ ಮಾಡಿ 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 ನಾನು ಸೋತಾಗ್ಬಿಟ್ಟೆ, ನಾನು ಸಾಯೋಷ್ಟು ಸುಸ್ತಾಗ್ಬಿಟ್ಟೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ಅವ್ರಿಗೇನೋ ಕಾಯಿಲೆ ಇತ್ತು ಅಂದ್ರು ಅವರು ತಿರ್ಕೊಂಡೋದ್ರು. ಅದನ್ನ ಹೇಳ್ದೆ ಇವ್ರಿಗೆ, ಈ ತರ ಆದ್ರೆ ಹಿಂಗೆ ಸ್ವಲ್ಪ ಚೆನ್ನಾಗಿರೋಣ, ಯಾಕೋ ಇತ್ತಿತ್ತಿ ನೀನ್ ಮನೆ ಸೇರ್ತಾನ ಮನೆ ಬರ್ತಾನ, ಹಿಂಗೆ ಆದ್ರೆ ಹಿಂಗೆ ಅಂತಂದ್ರೆ ಎಲ್ಲ ನಾನ್ ದುಡಿಯಕ್ ಅಂತ ನಿಂತೀನಿ, ನಿನ್ ದುಡಿತೀನಿ, ನನ್ ಸಾಹಸಕ್ಕೆ ಬರ್ಬೇಡ, ನಿನ್ ಪಾಡೆ ನೀನಿರು ಹಂಗೆ ಹಿಂಗೆ ಅಂತ. ಸರಿ ಬಿಡು ಅಂತ ಸ್ವಲ್ಪ ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಾಗ ನನಗೆ ಇತ್ತೀತಿ ಗೊತ್ತಾಯ್ತದು, ಈ ತರ ಬೇರೆ ಇಷ್ಟಪಟ್ಟಾರ ಅತಿಥಿ ಓಡಾಡ್ತಿದಾರೆ ಅಂತ. ಆಮೇಲೆ ಕೇಳ್ದೆ, ಈ ತರ ಯಾಕೆ ಮಾಡ್ತಾ ಇದ್ದೀನಿ ನೀನು, ಯಾಕೆ ಇಷ್ಟ ಇದು ಮಾಡ್ತಾ ಇದ್ದಿ, ಹಿಂಗೆ ನನಗೇನ್ ಕಮ್ಮಿ ಆಗಿತ್ತು, ನೀನ್ ಯಾಕೆ ಅವ್ರನ್ನ ಇಷ್ಟಪಟ್ಟು ಅವ್ರ ಜೊತೆ ಇರ್ತಿ, ಯಾವಾಗ ನೋಡಿದ್ರು ಯಾವಾಗೋ ಮಧ್ಯರಾತ್ರಿ 1:30-2 ಗಂಟೆ ಬರ್ತಾ ಇರ್ತಿ ಮನೆಗೆ, ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂತ ಕೇಳ್ದೆ ಅವ್ರನ್ನ. ಏ ಇಲ್ಲ, ನೀನು ಯಾವಾಗ ನೋಡಿದ್ರು ದುಡಿ ದುಡಿ ಅಂತ ಟಾರ್ಚರ್ ಮಾಡ್ತಾ ಇರ್ತೀನಿ, ನೀನು ನೆಮ್ಮದಿಲ್ಲ, ಹಂಗಾಗಿ ನಾನು ಅವ್ಳನ್ನ ಇಷ್ಟಪಟ್ಟಿನಿ, ಅವಳ ಜೊತೆನೆ ಇರ್ತೇನೆ, ನಿನಗೆ ಹಂಗೂ ನಾನು ಬೇಕು ಅಂದ್ರೆ ನಾನು ಅವಳನ್ನ ಬಿಡಕ್ಕಾಗಲ್ಲ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂದ್ರು. ಅದಕ್ಕೆ ನನ್ ಕೆಲ ಆಗಲ್ಲ, ನನ್ನ ಇಬ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಜಗಳ ಮಾಡ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋದೆ ಸ್ವಲ್ಪ ದಿನ. ಅವ್ರು ಹೆಂಗದಿ ಏನು ಸತ್ಯ ಬದುಕಿದ ಏನು ಕೇಳಿಲ್ಲ. ಮತ್ತು ಇನ್ನೊಂದು ಮಗು ಪ್ರೆಗ್ನೆಂಟ್ ಆಗಿದ್ದು ಸರ್, ಅವಾಗ ಏನೋ ಎಲ್ತ್ ಪ್ರಾಬ್ಲಮ್ ಆಗಿ ಇಲ್ಲಮ್ಮ ಮಗು ತೆಗಿಸ್ಬೇಕು, ಮಗು ಭಾಳ ಪ್ರಾಬ್ಲಮ್ ಆಗಿತ್ತು ಅಂದರು. ಅದನ್ನೆಲ್ಲ ಹೇಳಿದ್ರು ಇವ್ರು ನನ್ನ ಬಗ್ಗೆ ಏನು ಕೇರ್ ಮಾಡಲಿಲ್ಲ. ಆಮೇಲೆ ನಮ್ಮ ಅಪ್ಪಾಜಿ ಅಮ್ಮಗೆ ಹೇಳಿದೆ ಈ ಥರ ಮಾಡ್ತಿದಾರೆ ಅಂತ ಅಂದು, ಅವರು ಡೈವರ್ಸ್ ಮಾಡಿಬಿಡು ಅಂದರು. ಬೇಡಮ್ಮ, ನಾನು ಹೆಂಗಾದ್ರೂ ನನ್ನ ಜೀವನ ನಾನು ಮಾಡ್ತೀನಿ, ಡೈವರ್ಸ್ ಮಾಡಿದ್ರೆ ಜನ ಆಡ್ಕೊಂತಾರೆ, ಅಣ್ಣರ ಜಾಮೂರದೇ ಇರುತ್ತೆ ಅಂತಂದು ಮತ್ತು ಮನೆಗೆ ವಾಪಸ್ ಬಂದೆ. ಇವ್ರೇನು ಕರೆಯಕ್ಕೆ ಬರ್ತಿದ್ದಿಲ್ಲ, ಮತ್ತು ನಾನೇ ಸೋತು ಮನೆಗೆ ಬಂದೆ. ಮನೆಗೆ ಸೋತು ಬಂದು ಅವ್ರ ಹತ್ರ ಕೇಳಿದೆ, ಅವಳ ಹತ್ರ ಡೈರೆಕ್ಟಾಗಿ ಮಾತಾಡಿದೆ, ನೀನು ಈ ಥರ ಮಾಡಿದ್ರೆ ಹಂಗೆ ಇನ್ನೊಬ್ರು ಜೀವನ ಹಾಳು ಮಾಡ್ತಾ ಇದ್ದಿ, ನನ್ನಂತ ಒಟ್ಟೋರ್ಸಿದ್ರೆ ಈ ಥರ ಆದರೆ ನಿನಗೆ ಇನ್ನೊಬ್ರು ಮಾಡೋರಿರ್ತಾರ, ಅರ್ಥ ಮಾಡ್ಕ, ನನ್ನ ಜೀವನ ನನಗೆ ಬಿಟ್ಕೊಡು ಅಂತ ಅವಳ ಹತ್ರ ಮಾತಾಡಿದೆ. ಅವಳು ಸ್ವಲ್ಪ ದಿನ ಸುಮ್ಮನೆ ಇದ್ದು ಇದ್ದು ಒಳಗೆ ಒಂದೊಳಗೆ ಮಾತಾಡೋರು ಎಲ್ಲ ಮೀಟ್ ಆಗೋರು ಹಂಗೆ ಮಾಡ್ತಿದ್ರು. ಒಂದ್ಸತಿ ಜೋರಾಗಿ ಜಗಳ ಮಾಡಿದೆ, ಈ ಥರ ಮಾಡಿದ್ರೆ ನನ್ನ ವಿಷಯ ಕೊಡ್ದು ನಿಮ್ಮ ಮನೆ ಹತ್ರ ಬಂದು ಸಾಯ್ತೀನಿ, ಆಮೇಲೆ ಕಂಪ್ಲೇಂಟ್ ಆದರೆ ನನ್ನ ಮಹಿಳಾ ಸಂಘ ಕಂಪ್ಲೇಂಟ್ ಮಾಡ್ತೇನೆ ನೋಡಿ ಅಂತಂದು ಜಗಳ ಮಾಡಿ ಅವಳ ಹತ್ರ ಎಲ್ಲ ಗುದ್ದಾಡಿದೆ. ಅವಳೆಲ್ಲ ನಮ್ಮ ಮನೆ ಹತ್ರ ಹೇಳಿ ನಮ್ಮ ಹತ್ರ ನನ್ನ ಹತ್ರ ಎಲ್ಲ ಬರ್ತಿ ಜಗಳ ಮಾಡಿದ್ರು. ಜಗಳ ಮಾಡಿ ಸ್ವಲ್ಪ ದಿನಕ್ಕೆ ಇವರು ಬಿಟ್ಟು ಅವಳು ಬಿಟ್ಲು ನಾನು ಎದುರಿಸಿದ್ದಕ್ಕೆ. ಏ ಬೇಡ, ನಿಮ್ಮ ಅಣ್ಣರ್ ತಮ್ಮರೆಲ್ಲ ಅಂತಂದು ಭಾಳ ಎದುರಿಸ್ತದಾಳ, ಬೇಡ ಅಂತಂದು ಬಿಟ್ಟಕ್ಕೆ ಇವ್ರು ಆ ಟೆನ್ಷನ್ಗೆ ಫುಲ್ ಡ್ರಿಂಕ್ಸ್ ಮಾಡಕ್ ಹಚ್ಬಿಟ್ರು. ಡ್ರಿಂಕ್ಸ್ ಮಾಡೋದು, ಬೆಟ್ಟಿಂಗ್ ಆಡೋದು, 15,000 ಇದ್ದ ಸಾಲ ಈಗ 4 ಲಕ್ಷಕ್ಕೆ ಹೋಗ್ಬಿಡ್ತು. ಎಲ್ಲಿ ಬೇಕಲ್ಲ ಸಾಲ ಮಾಡೋದು, ಡ್ರಿಂಕ್ಸ್ ಮಾಡೋದು, ಭಾಳ ಪ್ರಾಬ್ಲಮ್ ಮಾಡಕ್ ಹಚ್ಬಿಟ್ರು. ಇತ್ತೀಚೆಗೆ ಅಂತೂ ಏನು ಮನೆ ಕೇರೆ ಮಾಡಲ್ಲ, ಯಾರು ಆರಾಮಿದ್ರು ಯಾರು ಆರಾಮಿದ್ರು ಕೇರೆ ಮಾಡ್ತಾರಲ್ಲ, ಅವ್ರದ್ದೇ ಅವ್ರದ್ದು ಪ್ರಪಂಚ. ಯಾಕೆ ಹಿಂಗೆ ಅಂದರೆ, ಏನು ನೀನು ಹೇಳ್ದಲ್ಲ ನಾನು ಇಷ್ಟ ಬಂದಂಗಿರೋ ಅಂತಂದು, ಅದಕ್ಕೆ ನಾನು ಹಿಂಗೆ ಅದೇ ನನಗಿದೆ ಜೀವನ ಇಷ್ಟ ಅಂತ ಈ ಥರ ಅಡಿಕ್ಟ್ ಆಗ್ಯಾರ.
ಇಲ್ಲೊಬ್ರು ನನಗೆ ಪರಿಚಯ ಇದ್ರು, ಅವರು ಫಸ್ಟ್ ಗೆ ನಾನು ಮದುವೆ ಆಗಿ ನಮ್ಮಜ್ಜ ನಮ್ಮನ್ನ ಇಷ್ಟಪಟ್ಟಿದ್ರಂತೆ. ಅವ್ರು ಒಂದತ್ರ ಒಂದ್ಸತಿ ರೋಡ್ ನ ನಿಲ್ಸಿ ಅಂತ ಹೇಳಿದ್ರು, ಯಾಕೆ ಈ ತರ ಕಷ್ಟ ಬೀಳ್ತದಿ, ಹಿಂಗೆ ಮಾಡ್ತಾ ಇದ್ರು, ಎಷ್ಟು ದಿನ ಅಂತ ಇದನ್ನ ಅನ್ಭವಿಸ್ತಿ, ಅವ್ನ್ ನೋಡಿದ್ರೆ ಹಂಗ್ ಮಾಡ್ತಿದ್ದಾನ, ನೀನ್ ಎಷ್ಟು ದಿನ ಅಂತ ಹಿಂಗ ಮಾಡ್ತಿ, ಸಣ್ಣ ಸಣ್ಣ ಮಕ್ಳು ಬಿಟ್ಟು ಕೆಲಸ ಚಿಂತಿದಂತಿದ್ದಾನೆ, ಮಕ್ಕಳನ್ನ ಯಾರು ನೋಡ್ಕೊಂತ ಇದಾರ ಅಂತ ಎಲ್ಲ ಕೇಳಿದ್ರು. ಏನಾಗಲ್ವರು, ನನ್ನ ಹಣೆ ಬರಷ್ಟು ಐತಿ, ನಾನು ದುಡಿತೇನೆ ಅಂತಂದು ದುಡಿದ್ರೆ ಇಲ್ಲ ತಾ ಏನಾದ್ರೂ ಸಹಾಯ ಮಾಡ್ತೀನಿ ಅಂದು ಅವರು ಸ್ವಲ್ಪ ಸಾಲ ಕಟ್ಟಿದ್ರು, ನಮ್ದು ಸಾಲ ಇಂಟ್ರೆಸ್ಟ್ ನಂಗೆ ಕೊಟ್ರು, ಸಾಲ ಕಟ್ಕೊಂಡು ಒಂದ್ ಕಡೆ ನೆಮ್ಮದಿಯಾಗಿರು, ಬಡ್ಡಿ ಕಟ್ಕೊಂಡು ಹೋಗು ಬೇಡ ಇದೆಲ್ಲ ಅಂತಂದೇಳಿ ಅವರಷ್ಟು ಅರ್ಧಕರ್ದ ಸಾಲ ಕಟ್ಟಿ ಅವ್ರ ಕಡೆ ನಾನು ಇಂಟ್ರೆಸ್ಟ್ ಕಟ್ಟಂಗ್ ಮಾಡ್ಕೊಂಡ್ರು. ಅವ್ರು ಪರಿಚಯ ಆಗಿ ಚೆನ್ನಾಗೇ ಇದ್ರು ಸರ್ ನನ್ನ ಹತ್ರಕ್ಕೆ. ಈಗ ಇವರು ಇಷ್ಟೆಲ್ಲ ಮಾಡಿದ್ರು ಏನ್ ಕಿವಕ್ಕಂತ, ಏನು ಎಂತು ನಿನ್ ಕಷ್ಟ ಏನು ಸುಖ ಏನಂತೂ ಇಲ್ಲಿವರೆಗೂ ಏನು ಕೇಳ್ತಾನ. ಅವ್ರಿದ್ದ ಸ್ವಲ್ಪ ನಾನು ಹುಚ್ಚಿಡ್ದಂಗಾಗಿತ್ತು, ನನ್ನ ನನ್ನ ಅಣ್ಣ ತಮ್ಮಗೂ ಹೇಳ್ಕೊನಕ್ಕಾಗದು, ತಾಯಿ ತಂದೆಗೂ ಹೇಳ್ಕೊನಕ್ಕಾಗದು, ಇವ್ರನ್ನು ಕೇಳಿದ್ರು ಕಿವಕ್ಕಂತ, ನಾನು ಏನ್ ಮಾಡ್ಲಿ, ನನ್ನ ಮಕ್ಳನ್ನ ಹೆಂಗ್ ಸಾಕ್ಲಿ, ಇಷ್ಟೊಂದು ಬಡ್ಡಿ ಹೆಂಗ್ ಕಟ್ಟಿ ಅಂತ ತುಂಬಾನೇ ಕೊರಗ ಹಚ್ಕೊಂಡು ಹುಚ್ಚಿಡ್ಬಿಡುತ್ತೆ ನನಗೆಲ್ಲ ಇತ್ತೀಚೆಗೆ. ಅವಾಗ ಅವರೇ ಧೈರ್ಯ ತುಂಬಿದ್ರು, ಏನಾಗಲ್ಬಿಡು ಕಟ್ಟೋಣಂತೆ ನಾನು ಕೊಡ್ತೀನಿ ಅಂತಂದು. ಅದೇ ನಾನಂದೆ ನಿಮ್ಮ ಮನೆಯವರು ನಿನ್ನೂ ಮದುವೆ ಆಗಿದೆ, ನಿಮ್ಮ ಮಕ್ಳಿಗೆ ಅದು ನಾನು ತಗೊಂಡ್ರೆ ಹೆಂಗೆ, ನಿನಗೂ ನಿಮ್ಮ ಮನೆಯವ್ರಿಗೆ ಅನ್ಯಾಯ ಆಡ್ದಂಗೆ ಕತ್ತಿ, ಬೇಡ ನನಗೆ, ನನಗೆ ಬಡ್ಡಿ ಹೆಂಗೆ ಕೊಡು, ನಾನು ಇಂಟ್ರೆಸ್ಟ್ ಕಟ್ತೀನಿ ಅಂತಂದೇಳಿ 1.5 ಲಕ್ಷ ಕೊಟ್ಕೊಂಡು ಬಡ್ಡಿ ಹೆಂಗೆ ಕಟ್ಗೆ ಅಂತ ಈಗಲು ತಿಂಗಳ ತಿಂಗಳ ಬಡ್ಡಿ ಕಟ್ತಾ ಇದ್ದೀನಿ, ಅಮೌಂಟ್ ಕಟ್ಟಿಲ್ಲ ಅವ್ರ ಹತ್ರ. ಅವ್ರು ಹೇಳಿದ್ರು ಇತ್ತೀಚೆಗೆ ಹಿಂಗೆ ಮಾಡಿದ್ರೆ ಏನು ಸುಮ್ ಬಿಟ್ಟಾಕು, ನಾನದೇ ನಿಮ್ಮ ಜೀವನಕ್ಕೆ ನಾನು ಧೈರ್ಯ ನನ್ನ ಕಡೆ ಇದ್ದೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಅವ್ರ ಆಸೆ ಬಿಟ್ಟು ನಿಮ್ಮ ಕಡೆ ನೀವು ಜೀವನ ಮಾಡ್ಕೊಂಡು ಚೆನ್ನಾಗಿರೋ ಅಂತ ಧೈರ್ಯ ಹೇಳಿದ್ರು. ನಾನು ಚೆನ್ನಾಗೇ ಜೀವನ ಮಾಡ್ತಿದ್ದೆ ಇತ್ತೀಚೆಗೆ, ಮತ್ತೆ ಈಗಲೇ ಪ್ರೀತಿ ಇವ್ರಿಗೆ, ಇಲ್ಲ ನಾನು ಮಾಡಿದ ತಪ್ಪಾಗೈತಿ, ಕ್ಷಮಿಸ್ಬಿಡು, ಇಪ್ಪಟ್ಟಿದ್ದ ಹೊಂದ್ಕೊಂಡು ಹೋಗೋಣ ಅಂತ ಈಗೀಗ ಒಂದೆರಡು ಮೂರು ತಿಂಗಳಿಂದ ಟಾರ್ಚರ್ ಮಾಡ್ತೇವೆ. ಏನ್ ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಗ್ತೀನಿ ಸರ್ ನಮಗೆ. ಅಲ್ಲ ಈಗ ನಿಮ್ಮ ಗಂಡ ಮೊದಲಿನಂತ ಆಗ್ತಾ ಇದಾರೆ, ಸರಿ ಹೋಗ್ತಾ ಇದಾರೆ, ಅದೇ ಹೇಗೆ ಟಾರ್ಚರ್ ಆಗುತ್ತೆ? ಟಾರ್ಚರ್ ಅಂದ್ರೆ ದುಡಿತಾರ ಸುಮ್ನೆ ಮ್ಯಾಗಳ ಮತ್ತಿಗೆ ಹೇಳಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂದ್ರೆ. ಅಲ್ಲ ಒಪ್ಪಬೇಡಿ, ಯಾಕಂದ್ರೆ ಇಷ್ಟು ದಿನ ನೀವು ಕಷ್ಟಪಟ್ರಿ, ಯಾಕಂದ್ರೆ ಅಂತ ಒಬ್ಬ ಗಂಡನನ್ನ ಕಟ್ಕೊಂಡಾಗ ಆತ ಜವಾಬ್ದಾರಿ ವಹಿಸ್ಕೊಳ್ತಿಲ್ಲ ಅಂದಾಗ ಆ ಮಕ್ಕಳನ್ನ ಅಲ್ಲಿಟ್ಟು ಅಲ್ಲಿ ಬಿಟ್ಟು ನೀವು ಸ್ವಂತ ದುಡ್ದು ನೀವು ಪರಿಶ್ರಮ ಪಟ್ಟು ಇನ್ನೊಬ್ರು ಕಡೆಯಿಂದ ಬಡ್ಡಿಗೆ ಸಾಲ ತಂದು ಅಲ್ಲಿ ನೀವೇನು ಎಲ್ಲವನ್ನೂ ಸರಿ ನೀಗಿಸ್ತಾ ಇದ್ರಿ. ಈಗ ಸರಿ ಒಪ್ಕೊಳ್ತಾ ಇದಾರೆ, ಇಲ್ಲ ಮೊದಲಂಗಿರ್ತಿ ನಿಂತಿದ್ದಾರೆ, ಈಗ ನೀವು ತಲೆ ಬಾಗು, ಆದ್ರೆ ಇರ್ತೀನಿ ಸರಿ ಹೋಗೋಣ ಇದಲ್ಲ. ಒಬ್ಬ ಗಂಡಸು ಅಂದಾಗ ನೀನ್ ದುಡಿಬೇಕು, ನೀನು 1 ಲಕ್ಷ ತಗೋಮ ಅಂತ ನಾನು ಕೇಳ್ತಾ ಇಲ್ಲ, ಸರಿ ಸಮಾನವಾಗಿ ಜವಾಬ್ದಾರಿಯನ್ನು ಹಂಚ್ಕೊಳ್ಳೋಣ. ಈಗ ಏನಾಗ್ಬಿಡುತ್ತೆ, ಏ ಬಿಡು ಅವ್ನ ಹಂಗಿದ್ದಾರೆ, ನಾನು ದುಡ್ದು ಏನೋ ಮಾಡಿ ಏನೋ ಕಷ್ಟ ಬಿದ್ದು ಏನೋ ಬೇಗ ಬಿದ್ದು ಸಾಲ ತೀರ್ಸ್ಕೊಂಡ್ಬಿಡ್ತೀನಿ ಅಂತ ನೀನು ಹೋದಷ್ಟು ಹೆಬಿಡು ಆಕೆ ಮಾಡ್ತಾ ಇದ್ದಾಳೆ ನಾನು ಯಾಕೆ ಮಾಡ್ಲಿ ಅನ್ನೋದು ಅವನಿಗೆ ಆ ತಲೆಗೆ ಬರುತ್ತೆ ಅವರಿಗೆ. ಸೊ ಈಗ ಅಂಡ್ ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮಲ್ಲಿ, ಈ ಮಧ್ಯೆ ಯಾರೋ ನಿಮ್ ಜೀವನದಲ್ಲಿ ಬರ್ತಾರೆ, ಅವ್ರು ಹೇಳ್ತಾರೆ ನಾನು ಹಣ ಕೊಡ್ತೀನಿ ಅಂತ, ಇಲ್ಲ ಇಲ್ಲ ನಿನ್ಗೂ ಒಂದು ಬದುಕಿದೆ, ನನ್ಗೆ ಸಾಲ ಕೊಡು ಬಡ್ಡಿ ಕೊಡು, ನಾನು ಅದನ್ನ ಕಟ್ಕೊಂಡು ಹೋಗಿ, ನೀನ್ ಅದೊಂದು ಒಳ್ಳೆ ನಿರ್ಧಾರ. ಅದೊಂದು ಬಹಳ ಪ್ರಮುಖವಾದ ವಿಷಯ, ಯಾಕಂದ್ರೆ ಇವತ್ತು ನೀನು ಈಸ್ಕೊಂಡ್ಬಿಟ್ಟಿದ್ರೆ, ಇವತ್ತು ನೀನು ಅವರ ಮಾತಿಗೆ ಕರಗಿ ಸರಿ ಆಯ್ತು ಅಂದಿದ್ರೆ ಅದ್ ಯಾವತ್ತೂ ಒಂದ್ ದಿವಸ ಬಹುಶಃ ಹೊರೆ ಅನ್ಸ್ಬಿಡೋದು. ಆದ್ರೆ ನೀನ್ ಆತರ ಮಾಡ್ಲಿಲ್ಲ, ಬೇಡ ನಿನ್ಗೂ ಒಂದ್ ಸಂಸಾರ ಇದೆ, ನಿನ್ಗೂ ಹೆಂಡತಿ ಮಕ್ಳಿದ್ದಾರೆ, ನನಗ್ ಬಡ್ಡಿ ಕೊಡು, ನಾನು ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ನೀನ್ ಗೆದ್ಬಿಟ್ಟಿದೀಯ. ಈಗ ನಿನ್ ಮುಂದಿರೋದು ಏಕೈಕ ಸಮಸ್ಯೆ, ಈತ ಮೊದಲನೇಂತ ಆಗ್ತೀನಿ ಅಂತ ನಿನ್ನ ನೀನು ಬಹುಶಃ ತವರ್ ಮನ್ಗೆ ಹೋಗಿ ಕೂತ್ಕೊಂಡಿದ್ರೆ ಅಥವಾ ಅವನಂಗೆ ನೀನು ಏನೋ ಬೇರೆ ಬೇರೆ ದಾರಿ ಹಿಡ್ದಿದ್ರೆ ಬಹುಶಃ ಆತ ಸರಿ ಹೋಗ್ತಿರ್ಲಿಲ್ಲ. ನೀನ್ ದುಡಿತಾ ಇದೀಯಾ, ಈಗ ಏನು ಮಾಡ್ತಿದ್ದಾಳೆ ಅನ್ಕೊಂಡು ಆತನಿಗೆ ಬುದ್ಧಿ ಬಂದು ಇಲ್ಲ ಒಂದಾಗೋಣ ಅಂತ ಮತ್ತೆ ಬಂದಿದ್ದಾನೆ ಅಥವಾ ಮತ್ತೆ ಮೊದಲಿನಂತ ಆಗೋಕೆ ಯೋಚನೆ ಮಾಡ್ತಿದ್ದಾನೆ. ಆದ್ರೆ ಸಂಸಾರ ಅಂದ್ರೆ ಬರೀ ಯೋಚನೆ ಮಾಡಿದ್ರೆ ಸಾಲದು, ಅಲ್ಲಿ ಹಣ ಆಗ್ಲೇಬೇಕು, ಹಣ ಬರಲೇಬೇಕು. ಯಾಕಂದ್ರೆ ಆತ ಮಾಡ್ಕೊಂಡ್ರೋ ಸಾಲ, ಆತ ಮಾಡ್ಕೊಂಡ್ರೋ ಸ್ವಾರ್ಥದ ವಿಚಾರಗಳಿಗೆ ನೀನ್ ಬಲಿಯಾಗ್ತಾ ಇದೀಯ. ಇಷ್ಟು ದಿನ ದುಡ್ದಿದ್ದು ನೀನ್ ಮಾಡ್ಕೊಂಡ್ರ ಸಾಲಕ್ಕಲ್ಲ, ಅವ್ರ ಮಾಡ್ಕೊಂಡ್ರ ಸಾಲ, ಅದನ್ನ ತೀರ್ಸ್ಲಿಕ್ಕೆ ಒಬ್ಬ ಗೃಹಿಣಿಯಾಗಿ ನಿನ್ನ ಕರ್ತವ್ಯನ ನೀನು ಯಾವುದೇ ತಪ್ಪಿಲ್ಲದೆ ನಿಭಾಯಿಸಿದೀಯ. ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಂದು ಒಂದ್ ವಿಷಯ ಸರ್, ಅವರು ಆತರ ಹೇಳಿದಾಗ ಅವರು ನನ್ನ ಇಷ್ಟಪಟ್ಟಿವಿ ಒಂದ್ ನಾನು ನನ್ ಮನ್ಸು ಚಾರಿಸಿದ್ದೆ ಸರ್ ಆ ಟೈಮಲ್ಲಿ. ಇವರೇ ಈಗ 5 ವರ್ಷ ನನ್ನ ಮದುವೆಗೆ 13 ವರ್ಷ ಸರ್ 5 ವರ್ಷಕ್ಕೆ, ಅವ್ರಿಗೆಲ್ಲ ಇದು ಮಾಡ್ತಾರದೆ 7-8 ವರ್ಷ ಆಯ್ತು, ಇದೇ ತರನೇ ಕಂಟಿನ್ಯೂ ಮಾಡ್ತಿದ್ದಾರೆ. ನಾನು ಒಂದೆರಡು ಸತಿ ನೋಡಿ 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 ಬೇಸತ್ತು. ಇವ್ರ ಹತ್ರ ನಾನು ಏನೊಂದು ಕೇಳಲ್ಲ, ಒಂದ್ ಸೀರೆ ಕೇಳಲ್ಲ, ಒಂದು 10 ರೂಪಾಯಿ ಹೂ ಕಿಸದ ಕೇಳಲ್ಲ ನಾನು ಇವ್ರನ್ನ. ಇವ್ರು ಏನು ತಂದು ಕೊಡಕ್ ಆಗಲ್ಲ ನನಗೆ, ಇವ್ರದೇ ಇವ್ರ ಜೀವನದಾಗ ಇವ್ರು ಮುಣಿ ಬಿಡಿದಾರೆ.
ಹಂಗಾಗಿ ನಾನು ನನ್ನ ಜೀವನ ಚೆನ್ನಾಗಿಟ್ಕೋಬೇಕು, ನಾನು ಬದುಕಬೇಕು. ಇವ್ರು ನನಗೆ ಎಲ್ಲ ಥರ ಸಪೋರ್ಟ್ ಮಾಡ್ಯಾರ ಅಂತ ಅವ್ರು ಹೇಳಿದ್ರು. ನನಗಿಷ್ಟ ನೀನು, ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಆಗಿದೆ, ನಮ್ಮ ಮನೆಯವ್ರ ಜೊತೆ ನಾನು ಸೇರೋಕ್ಕಾಗಲ್ಲ, ನಾವು ಇಬ್ರು ಚೆನ್ನಾಗಿರೋಣ, ನಾನು ಮದ್ದಿದ್ದನ್ನು ಇಷ್ಟಪಟ್ಟಿನಿ ನೀನು ಅಂತ ಅವ್ರ ಹತ್ರ ನನ್ನ ಹತ್ರ ಮಾತಾಡಿದ್ರು. ನಾನು ಆಗಿನಿರೋ ಟೈಮಿಗೆ ಒಂದು 6 ತಿಂಗಳ ಟೈಮ್ ತಗೊಂಡೆ. ಬೇಡ ನಮಗೆ ಇವೆಲ್ಲ ಬೇಡ, ನಾನು ಈ ಮೊದಲೇ ಇವೆಲ್ಲ ಪ್ರಾಬ್ಲಮ್ನ ಸಾಯ್ತಾ ಇದ್ದೀನಿ, ಅದ್ರ ಮತ್ತೆ ಇದು ಒಂದು ಪ್ರಾಬ್ಲಮ್ ಬೇಡ ಅಂತಂದು ಇಲ್ಲ, ನಾನು ಫಸ್ಟ್ ಇದ್ದನ್ನು ಭಾಳ ಇಷ್ಟಪಟ್ಟಿನಿ ನಾ ಅಂತಂದು ಅವರು ಇಷ್ಟಪಟ್ಟರು. ಸರಿ ಬಿಡು ನೋಡೋಣಂತೆ ಅಂತ ನಾನು ಇಷ್ಟಪಟ್ಟಿನಿ ಇಲ್ಲ ಅಂತ ಅನ್ನಿಸ್ತು. ಆದರೂ ಆ ಥರ ನೀಚ ಬದುಕೇನ ನಾ ಮಾಡಿದ, ಇಷ್ಟಪಟ್ಟಿದ್ದೀವಿ. ಅದ್ರ ಮಧ್ಯೆ ನಾನು ಇವ್ರ ನಂತರ ಪೂರ್ತಿ ಮರ್ತಿದ್ದೆ, ಇವ್ರು ನನ್ನ ಜೀವನ ಬೇಡವಾ ಬೇಡ, ನನ್ನ ಪಾಡಿ ನಾನು ಹೆಂಗ ಜೀವನ ಮಾಡೋಣ, ಇವ್ರು ಮಾಡಿರೋ ಸಾಲ ಆಯ್ತಾ ತೀರ್ಸನ್ ನಾನು, ಎಷ್ಟೇ ಕಷ್ಟ ಬರಲಿ ತೀರಿಸ್ತಾನೆ, ಇವ್ರು ಬೇಡ ಅಂತ. ಗಂಡ ನಿಮ್ಮಿಂದ ಬೇರೆ ಇದ್ರಾ? ಇಲ್ಲ ಇಲ್ಲ, ಅವ್ರು ಬೇರೆ, ನಮ್ಮ ಒಟ್ಟಿಗೆ ಇದ್ದಿದ್ದು. ಆದ್ರೆ ಬರ್ತಿದ್ದೆ ವಾರಕ್ಕೊಮ್ಮೆ, 2 ವಾರಕ್ಕೊಮ್ಮೆ. ಸುಮ್ಮನೆ ಅಲ್ಲಿ ಇಲ್ಲಿ ಇಲ್ಲಿ ಕೆಲಸ, ಏನಕ್ಕೆ ಹೋಗಿ ಅಂದ್ರೆ ಕೆಲಸಕ್ಕೆ ಹೋಗಿನಿ, ಮತ್ತೆ ಪೇಮೆಂಟ್ ಇಲ್ಲ ಅಂದ್ರೆ ಇಲ್ಲ ಪೇಮೆಂಟ್ ಇಲ್ಲ. ಈ ಥರ ಅವ್ರು ನನ್ನ ಹತ್ರ ಇದ್ದಿದ್ದೆ. ಬೆಳಗಿನ ಜಾವ 3:45 ಮನೆ ಬರೋರು, ಫುಲ್ ಡ್ರಿಂಕ್ಸ್ ಮಾಡ್ಕೊಂಡು ಬರೋರು. ಅವ್ರು ನನ್ನ ಕಷ್ಟ ಹೆಂಗೆ ಸುಖ ಹೆಂಗೆ, ಊಟ ಮಾಡಿದೆ ತಿಂದೆ ಏನು ಕೇಳ್ತಾರೆ. ಅದ್ರ ಮಧ್ಯೆ ಇದೊಂದು ತಪ್ಪಿ ಸಿಗಾಕೊಂಡ್ಬಿಟ್ಟಿತ್ತು. ನಾನು ಇತ್ತಾಗ ಇವ್ರನ್ನು ಗಂಡನ ಒಪ್ಕೊಂಡು ಅವ್ರನ್ನ ಬಿಟ್ಕೊಡಕ್ಕಾಗ್ತಿರಲ್ಲ, ಅವ್ರನ್ನ ಒಪ್ಕೊಂಡು ಇವ್ರನ್ನ ಬಿಟ್ಕೊಡಕ್ಕಾಗ್ತಿರಲ್ಲ, ಮಧ್ಯೆ ಸಿಕ್ಕಾಂಬಿಟ್ಟಿನಿ ನಾನು. ನಿಮಗೆ ಈ ಮಧ್ಯೆ ಬಂದಂತವ್ರು ಅಥವಾ ಸಹಾಯ ಮಾಡೋಕ್ ಬಂದಂತವ್ರು ಕೇವಲ ಒಂದು ಸಹಾಯವಾಗಿ ತಗೊಳ್ಬೇಕೇ ಹೊರತು ಒಂದು ಡೈವರ್ಸ್ ಇಲ್ದೇನೆ ಅಥವಾ ಯಾವುದೇ ರೀತಿ ಒಂದು ಮುಕ್ತಾಯ ಹಂತಕ್ಕೆ ಬರದೇನೆ ನೀನು ಇನ್ನೊಂದು ಸಂಬಂಧದ ಕಡೆ ಹೋಗುವುದು ಅದೆಂಥದ್ದೇ ಕಷ್ಟ ಇರಲಿ, ಅದು ಅನೈತಿಕ ವಿಚಾರ. ಅದು ನಿನಗೂ ಗೊತ್ತು, ಅದನ್ನ ನಾನೇನು ಬಿಡಿಸ್ಕೊಳ್ಬೇಕಾಗಿಲ್ಲ. ಈಗ ನೀನು ಡೈವರ್ಸ್ ತಗೊಂಡು ಬಹುಶಃ ಅದರಿಂದ ನೊಂದಿರೋದು ಸತ್ಯ, ಬಟ್ ಇಡೀ ಸಮಾಜ ಬುದ್ಧಿ ನೀನು ಯಾವುದೇ ರೀತಿಯಲ್ಲೂ ಆತನಿಂದ ಪರಿಪೂರ್ಣವಾಗಿ ದೂರವಾಗಿಲ್ಲ. ನಿನ್ನ ಮನಸ್ಸನ್ನೇ ಒಮ್ಮೆ ಕೇಳು, ಯಾವುದೇ ರೀತಿ ಒಂದು ಪರಿಪೂರ್ಣವಾಗಿ ದೂರ ಆಗದೇನೆ, ಒಂದು ಸ್ಟಾಪ್ ಅಂತ ಕೊಡದೇನೆ, ಇನ್ನೊಂದು ಕಡೆ ಗಮನ ಕೊಡುವುದು ಸರಿನಾ? ಅಂಡ್ ನೀನ್ ನಂಬು, ಇವತ್ತು ಮತ್ತೆ ಇನ್ನೂ ದಿನ ಮುಂದೆ ನಿನ್ನ ಆತ್ಮಸಾಕ್ಷಿ ನಿನ್ನನ್ನು ಕೊಲ್ತಾ ಹೋಗುತ್ತೆ. ಪ್ರತಿದಿನ ಸಹಜವಾಗಿ ಈಗ ನೀನು ಬೇರೆಯವ್ರ ಬಗ್ಗೆ, ಈಗ ನೀನೊಬ್ರಿಗೆ ಮಗಳಾಗೋಕು ಮುಂಚೆ, ನೀನೊಬ್ರಿಗೆ ಹೆಂಡತಿ ಆಗೋಕು ಮುಂಚೆ, ನಿಂದು ಒಂದು ಮನಸ್ಸು, ನಿನಗೂ ಒಂದು ಜೀವ ಇದೆ, ನಿನಗೂ ಸುಖ ದುಃಖ ಎಲ್ಲದರ ಅರಿವಾಗುತ್ತೆ. ನಿನ್ನ ಬದುಕಿಗೂ ನಿನ್ನ ಆತ್ಮಕ್ಕೂ ಒಂದು ನೆಮ್ಮದಿ ಬೇಕು. ಬರೀ ಮದುವೆ ಆಗಿ ನೀನು ಒಂದು ಕಾರಣಕ್ಕೆ ಅವ್ರ ಕಾಲು ತುಳಿತಕ್ಕೆ ಒಳಗಾಗಿ ಇಡೀ ಜೀವನ ಕಳಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನ್ ಯಾವುದೇ ಒಂದು ಡೈವರ್ಸ್ ಅಥವಾ ಪರಿಪೂರ್ಣವಾಗಿ ದೊಡ್ಡವರನ್ನ ಸೇರಿಸಿ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ನೀನ್ ಯಾವುದೇ ನಿರ್ಧಾರ ಆ ರೀತಿ ತಗೊಳ್ತೇನೆ, ಈ ಇಲ್ಲಿ ಸಹಾಯ ಮಾಡೋ ಬಂದವರು ನಿನ್ 1000 ಹೇಳ್ತಾರೆ, ಅವ್ರು 100 ಹೇಳ್ತಾರೆ, ಬಟ್ ನಿನ್ನ ಬುದ್ಧಿ ನಿನ್ನ ಪ್ರಜ್ಞಾವಂತಿಕೆ ಎಲ್ಲಿ ಹೋಗಿತ್ತು? ಈಗ ನಾನು ಹೇಳ್ತಾ ಇರೋದು ಇಷ್ಟೇ, ನೀನ್ ಅಲ್ಲಿ ಯಾವುದೇ ರೀತಿ ಒಂದು ಅದರಿಂದ ಆ ಬಂಧನದಿಂದ ಬಿಡುವ ಆಗ್ದೇನೆ ಅಥವಾ ಬಿಡಿಸಿಕೊಳ್ದೇನೆ ಈ ಆ ಮಧ್ಯೆನೆ ನೀನ್ ಬೇರೆ ಕಡೆ ಹೋದಾಗ ಗಮನ ಹೋದ್ರೆ ಅಥವಾ ನೀನಲ್ಲಿ ನಾವೇನು ಮಾಡಿಲ್ಲ ಸರ್ ಅಂತ ಹೇಳ್ಬಹುದು, ಬಟ್ ನಿನ್ ಮನ್ಸಲ್ಲಿರೋದಂತೂ ಸತ್ಯ ಅಲ್ವಾ? ನೀನೇ ಹೇಳ್ತಾ ಇದೀಯ, ನಿನ್ನ ಆತ್ಮಸಾಕ್ಷಿ ನನ್ ಜೊತೆ ಮಾತಾಡ್ತಿರೋದು. ಹಾಗಾಗಿ ಅಲ್ಲಿ ಒಂದು ಆ ಬಂಧನದಿಂದ ಆ ಬಂಧನವನ್ನ ಕ್ಷಮಿಸಿ ಮುಂದೆ ಹೋಗ್ತೀಯೋ ಇಲ್ಲ ನನಗೆ ಸಾಕಾಗಿ ಹೋಗಿದೆ ನಾನು ಇದರಿಂದ ಮುಕ್ತಿ ಹೊಂದ್ಬೇಕು ಅಂತ ನೀನ್ ಆಚೆ ಬರ್ತೀಯೋ, ಎರಡರಗೊಂದು ನಿರ್ಧಾರ ಮಾಡಿ ನೀನ್ ಆನಂತರ ಬೇರೆ ಬದುಕು ನೋಡು. ಆಯ್ತಾ? ಇಲ್ಲಿ ನೀನ್ ನಂಬು, ನೀನ್ ಬಹುಶಃ ದುಡ್ದು ಇರೋ ಸಾಲವನ್ನೆಲ್ಲ ತೀರಿಸಿ ನೀನ್ ದೊಡ್ಡ ಶ್ರೀಮಂತ ಆಗ್ಬೋದು, ಬಟ್ ಒಮ್ಮೆ ಈ ಆತ್ಮಸಾಕ್ಷಿ ದ್ರೋಹ ಮಾಡ್ಕೊಳ್ತೀವಲ್ಲ, ಇದು ಹಣದಿಂದ ಮುಚ್ಚುವಂತಹ ಸಮಸ್ಯೆ ಅಲ್ವೇ ಅಲ್ಲ. ನಿನ್ನ ಪ್ರತಿದಿನ ಕಾಡ್ತಾ ಹೋಗುತ್ತೆ, ನಿನ್ ಮನೆ ಮುಂದೆ 100 ಕಾರ್ ನಿಂತಿದ್ದಾವೆ, 100 ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿದ್ದಾರೆ, ಅದೆಲ್ಲವೂ ಆಚೆಯ ಜಗತ್ತಿಗೆ ನಿನಗೆ ಸಿಗ್ತಾ ಇರೋ ವೈಭೋಗವೇ ಹೊರತು ನಿನ್ನ ಅಂತರಾತ್ಮದಲ್ಲಿ ನಿನಗೆ ನೀನು ಮಾಡಿಕೊಂಡ ಮೋಸ ಕಡೇ ಕ್ಷಣದವರೆಗೂ ಅದನ್ನ ಯಾರು ಸರಿ ಮಾಡ್ಲಿಕ್ಕಾಗಲ್ಲ. ಸೊ ಇರ್ಲಿ, ನೀವು ಗೊತ್ತಿದ್ದೋ ಗೊತ್ತಿಲ್ಲದೇಗೋ ಭಗವಂತ ಇಂಥವರ ಸಂಗಾತಿಯಾಗಿ ನೀವು ಬಂದಿದ್ದೀರಾ. ಇಲ್ಲಿ ಏಳು ಬೀಳುಗಳು ಸಹಜವಾಗಿ ಬರ್ತವೆ, ಸಾಮಾನ್ಯ ಏಳು ಬೀಳುಗಳಾದ್ರೂ ಓಕೆ, ಆದ್ರೆ ಒಂದು ಚಟದಿಂದ ಇಡೀ ಸಂಸಾರ ಹಾಳಾಗೋದಿದೆಯಲ್ಲ, ಇದು ಘೋರ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಅದರಲ್ಲೂ ಪುರುಷರಿಗೆ, ನೀವು ಚಟಕ್ಕೆ ಬೀಳೋದ್ರಿಂದ ಕೇವಲ ನಿಮ್ಮ ಬದುಕು ಮಾತ್ರ ಹಾಳಾಗಲ್ಲ, ನಿಮ್ಮನ್ನು ನಂಬಿಕೊಂಡ್ರೂ ಇಡೀ ಸಂಸಾರ ಬೀದಿ ಬರೋ ಸಾಧ್ಯತೆ ಇರುತ್ತೆ. ಯೋಚನೆ ಮಾಡಿ ಇದಕ್ಕೆ ನಾನು ಹೇಳ್ತೇನೆ, ಅದು ಏನಿರ್ಬೋದು, ಹೆಣ್ಣು ಹೊನ್ನು ಮಣ್ಣು ಯಾವುದು ಅತಿಯಾಸೆಯಿಂದ ನೀನ್ ಹಿಂದೆ ಹೋಗ್ತೀಯ ಅದೇ ಚಟ, ಅದೇನು ಬರುತ್ತೆ ನೀನ್ ಅದನ್ನು ಸ್ವೀಕಾರ ಮಾಡು. ಅದರಲ್ಲೂ ಕಾಮ, ಧೂಮಪಾನ, ಮದ್ಯಪಾನ, ಅನೈತಿಕ ಸಂಬಂಧ ಇವಿದಾವಲ್ಲ, ಲಿಟ್ರಲಿ
ಅಕ್ಷರಶಃ ಒಂದು ಕ್ಷಣ ಸುಖವನ್ನ ಕೊಟ್ಟು ಇಡೀ ಬದುಕನ್ನ ನರಕವನ್ನು ಮಾಡುತ್ತಂತೆ. ನಾನು ಅದನ್ನೆಲ್ಲ ಯೋಚನೆ ಮಾಡಿ ಸರ್ ಪ್ರತಿದಿನ ನಿಮ್ಮ ನೋಟೇಶನ್ ನೋಡ್ತಾ ಇರ್ತೀನಿ, ಯೂಟ್ಯೂಬ್ ನಿಮ್ಮ ಎಲ್ಲ ಕೇಳ್ತಾ ಇರ್ತೀನಿ. ನಾನು ಏನಾರ ಮಾಡಿ ಚೇಂಜ್ ಆಗಬೇಕು ಅಂತ ಬರ್ತಿ ಟ್ರೈ ಮಾಡ್ತಾ ಇದ್ದೀನಿ ಸರ್, ಆದ್ರೂ ನನಗೆ ಆ ಜೀವನಕ್ಕೆ ಹೋಗಕ್ ಆಗ್ತಿಲ್ಲ. ನನಗೆ ಬೇಡ ಏನೂ ಆಗಲ್ಲ, ನೀನು ಅಂತಿಮವಾಗಿ ಹೋಗೋಕ್ಕಾಗಲ್ಲ ಆಯ್ತಾ ಇಲ್ಲ ನೋ 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 ಹಂಗ ಅನ್ಕೊಂಡ್ರೆ ನೀನ್ ನರಳಬೇಕು, ನರಳೋಕೆ ರೆಡಿ ಇರ್ಬೇಕು ಆಯ್ತಾ. ಒಂದು ಸ್ಪಷ್ಟತೆ ತಗೋ, ಹೆಣ್ಮಕ್ಳು ಇದಾರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸು, ನೀನೊಬ್ಬ ಮಾದರಿ ತಾಯಿ ಆಗ್ಬೇಕು. ನೀನೆಲ್ಲೋ ಈ ಹಿಂದೆ ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಆ ಹಾರಿ ಹಿಡಿದು ಬಿಟ್ಟಿದ್ದೀನಿ, ಏನ್ ಮಾಡೋದು, ಏನು ಅಲ್ಲ, ಏನು ಮಾಡಿದ್ದೆ ಏನ್ ಮಾಡಿಲ್ಲ, ಪ್ರಾಯಶ್ಚಿತ ಪಟ್ಕೊಂಡು ಅದು ಬೇಕೋ ಬೇಡವೋ ನೀನ್ ನಿರ್ಧಾರ ಮಾಡು. ಆಚೆ ಬರ್ಬೋದು ಸರ್, ಅವ್ರು ಇಷ್ಟು ದಿನ ಹೆಲ್ಪ್ ಮಾಡಿದ್ಕೆ ಇವ್ರು ತಲಾನು ತಗೊಂಡು ಇಷ್ಟು ದಿನ ಹೆಲ್ಪ್ ಮಾಡಿ ಇವಳು ನನಗೆ ಮೋಸ ಮಾಡಿದ್ಲು ಅಂತ ಅವರು ಚುಚ್ಚಿ ಚುಚ್ಚಿ ಮಾತಾಡೋದಕ್ಕೆ ಏನ್ ಮಾತಾಡೋದು ಸರ್. ಅಲ್ಲ ನೀವ್ ಕೊಡ್ಲಿಕ್ಕಲ್ಲ, ಈಗ ಬಹುಶಃ ಅದೊಂದು ಕೇವಲ ಸಾಲವಾದ ಸಾಲವಾಗೇನೆ ಉಳ್ಕೊಂಡಿದ್ರೆ ನೀವು ಅದಕ್ಕೆ ಉತ್ತರ ಕೊಡಬಹುದಿತ್ತು, ಬಟ್ ತಲೆ ಬಗ್ಗಿಸ್ಬಿಟ್ರಿ ಕೂಡ. ಅದು ಕೇವಲ ಹಣದ ವಿಚಾರ ಆಗಿದ್ರೆ ನೀವು ಸರಿ ನಾನು ತೀರಿಸ್ತೀನಿ ಅಂತ ಹೇಳ್ಬೋದಿತ್ತು, ಹೌದಲ್ವಾ? ಈ ಮಧ್ಯದ ವಿಚಾರದಲ್ಲಿ ಮಾತಾಡ್ತಿರೋದು, ಬಟ್ ಈಗ ನೀವು ಹೌದು ಅಂತ ಹೇಳಿದಿರಾ, ಹೌದಲ್ವಾ? ಬೇರೊಂದು ವಿಚಾರಕ್ಕೆ ಹೌದು, ಹಾಗಾಗಿ ನೀವು ಇಲ್ಲಿ ಕಷ್ಟಕ್ಕೆ ಸಿಗಾಕೊಳ್ತೀರಾ. ಅದೇ ಸರ್ ನನಗೂ ಅದು ಏನ್ ಮಾಡ್ಬೇಕು ಕೊಂಚ ಇಲ್ಲಿ ನೀವು ಅವರನ್ನ ನಾನೀಗ ಆಲ್ರೆಡಿ ಈ ರೀತಿ ಇರೋದ್ರಿಂದ ನಾನು ಮಾಡಿದ ತಪ್ಪಾಯ್ತು, ಸೊ ನಿಮ್ಮ ಹಣ ಏನಿದೆ ನಾನು ಅದನ್ನ ತೀರಿಸ್ತೀನಿ, ಆ ರೀತಿ ಹೇಳಬಹುದು. ಇಲ್ಲ ನಾನು ಅದ್ರ ಬಗ್ಗೆ ನಿಮ್ಗೆ ಅತಿ ಹೆಚ್ಚು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ನಿಮ್ಮ ತೀರಾ ವೈಯಕ್ತಿಕ ವಿಚಾರ. ಓಕೆ, ಆತ ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ ನೀವೀಗ ಅಂದಾಗ ಅದ್ ನನಗೆ ಗೊತ್ತಿರಲ್ವಲ್ಲ. ಬಟ್ ನಾನು ಹೇಳೋದು ಈಗೇನ್ ನಿನಗೆ ಕೊಟ್ಟಿದ್ದಾನೆ ಭಗವಂತ ದೊಡ್ಡವರ ಸಮ್ಮುಖದಲ್ಲಿ ಏನ್ ಮಂಗಲ್ಯ ಭಾಗ್ಯ ಅಂತ ನಿನಗೆ ಇಲ್ಲಿ ಕೊಟ್ಟಿದ್ದಾನೆ, ಆದಷ್ಟು ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಆತ ಕುಡುಕನೋ ಏನೋ ಗೊತ್ತಿಲ್ಲ, ಒಂದ್ ಹಂತಕ್ಕೆ ಉಳಿಸ್ಕೊಳ್ಳೋ ಟ್ರೈ ಮಾಡಿ. ಇಲ್ಲ ಆಗದೇ ಇಲ್ಲ ಅಂದಾಗ ನೀವ್ ಅಲ್ಲಿ ನರಕ ಅನುಭವಿಸಿ ಬದುಕಿದ್ದ ನಾನು ಹೇಳಲ್ಲ. ಬಟ್ ಯಾಕಂದ್ರೆ ಬಹುಶಃ ಈಗ ನೀನು ಬಿಟ್ಟು ಹೋದ್ರೆ ಅಥವಾ ಏನೋ ಬೇರೆ ನಿರ್ಧಾರ ತಗೊಂಡ್ರೆ ಮುಂದಿನ ದಿನನೂ ಕೂಡ ಇಷ್ಟೇ ಸಲೀಸಾಗಿರುತ್ತೆ ಅಂತ ಹೇಳೋಕಾಗಲ್ಲ. ಎಂತವನೋ ಒಬ್ಬ ಇದ್ರೆ ಬಹುಶಃ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂಡ್ ಅದು ಮೀರಿಯೂ ಕೂಡ ಇಲ್ಲ ಸರ್ ಆಗ್ತಾ ಇಲ್ಲ ಅಂದಾಗ ಅದು ಖಂಡಿತ ನೀವು ಅದಕ್ಕೆ ಎರಡು ಮಾತೇ ಇಲ್ಲ, ನೀವು ನಿರ್ಧಾರ ಮಾಡಬಹುದು. ಯೋಚನೆ ಮಾಡಿ, ಬೇಕಾ ಬೇಡ, ಬದುಕಿಷ್ಟೇ ಅಮ್ಮ, ಈ ಎರಡೇ ಪದದ ಮೇಲೆ ನಿಂತಿರೋದು. ಎಸ್ ಆರ್ ನೋ, ಬೇಕು ಅಥವಾ ಬೇಡ, ಇದನ್ನ ತುಂಬಾ ಕಡ್ಡಿ ತುಂಡಾದಂಗೆ ಹೇಳ್ಬಿಡ್ಬೇಕಂತೆ, ಮತ್ತೆ ಅದಕ್ಕೆ ಬದ್ಧರಾಗಿರ್ಬೇಕಂತೆ. ಯಾರೊಬ್ಬರು ನಿಮ್ ಮಧ್ಯೆ ಆಸೆ ತೋರಿಸ್ತಾರೆ ಹೌದು ಅಂದಾಗ ನೀನ್ ಅದಕ್ಕೆ ಬದ್ಧಲಾಗಿರ್ಬೇಕು. ಇಲ್ಲ ನಾನು ನನ್ನ ಗಂಡ ಎಂತನೇ ಆಗ್ಲಿ ನೋ ನಾನು ಇದಕ್ಕೆ ಒಪ್ಪಲ್ಲ ನೋ ಅಂದ್ರೆ ನೀನ್ ಅದಕ್ಕೆ ಬದ್ಧನಾಗಿರ್ಬೇಕು. ಈ ಅರೆ ಮನಸ್ಸಿನಲ್ಲಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಹೌದು ಅಥವಾ ಇಲ್ಲ ಅನ್ನೋಕ್ಕೂ ಒಂದು ಧೈರ್ಯ ಬೇಕಂತೆ. ಅಯ್ಯೋ ಏನೋ ನಮ್ಮವ್ರು ಇವರು, ಅಯ್ಯೋ ನಮಗ್ ಸಹಾಯ ಮಾಡಿದವರು ಇವ್ರಿಗೆ ನಂಗೆ ಹೆಂಗೆ ಇಲ್ಲ ಅನ್ನೋದು ಅನ್ಕೊಂಡು ಬಹುಶಃ ಆ ರೀತಿ ಹೋದ್ರೆ ಮುಂದೆ ಯಾವುದೊಂದು ದೊಡ್ಡ ಗಂಡ ಅಂತ ಎದುರಾಗ್ಬಿಡುತ್ತೆ ಬದುಕಲ್ಲಿ. ಅವ್ರು ಎಂದ್ರೆ ಆಗ್ಲಿ, ಎಸ್ ಆರ್ ನೋ ಅನ್ನೋದಕ್ಕೊಂದು ತಾಕತ್ ಬೆಳೆಸ್ಕೊಳ್ಳಿ. ಆ ಕ್ಷಣಕ್ಕೆ ಏನೋ ಅರೆ ಮನ್ಸಲ್ಲಿ ಹೇಳ್ಬಿಟ್ಟು ಆಮೇಲೆ ಆಗ್ಲಿಲ್ಲ ಅಂದ್ರೆ ಒದ್ದಾಡೋದ್ ಬೇಡ ಅಲ್ವಾ? ಅದೇ ಸರ್ ನನಗೆ ಏನೋ ಮಾಡೋದು, ನಾನು ಅದನ್ನ ಹೇಳ್ಬಿಡೋಣ ಅಂತ ಒಂದು ಐದಾರು ಸತಿ ಟ್ರೈ ಮಾಡಿದೆ. ನೀನು ನಾನಿನ್ನು ಮಾತಾಡ್ತಿದ್ದಂಗೆ ನಂಗೇನು ಹೇಳಂಗೆ ಇರ್ಲಿ, ನೀನು ಇಷ್ಟು ದಿನ ಯಾಕೆ ಅವ್ರನ್ನೇ ಸರಿ ಮಾಡೋಕೆ ನಾನು ಎಲ್ಲಾ ತರನು ಸಹಾಯ ಮಾಡಿ ಈಗ ಅವ್ರು ಸರಿ ಹೋಗ್ಯಾರಂತ ನಾನು ಬೇಡವಾಗಿ ನಿನಗೆ ವಿಚಾರ ಅಲ್ವೇ ಅಲ್ಲಮ್ಮ ಮಾತಾಡಿದೆ ಸರ್, ನಾನು ಅವ್ರ ಹತ್ರ ಕ್ಲೀನ್ ಆಗಿ ಮಾತಾಡಿದೆ, ಬೇಡ ಇವೆಲ್ಲ ಮುಂದೆ ಸರಿ ಹೋಗಲ್ಲ, ನಿಮ್ಮ ಮನೆಯವರು ನಿಮ್ಮ ನಾನು ಎಷ್ಟು ಅಲಲ್ಲ ಅಂದಿನ ಅವ್ರು ಆ ತರ ಅಲಲ್ಲ ಅನ್ನೋದು ಬೇಡ, ನಿಜವಲ್ಲೂ ಈ ಸಂಬಂಧ ಬೇಡ ಬೇಡಿಗೆ ನಿಲ್ಲಿಸ್ಬಿಡು ಅಂತ ಹೇಳಿದೆ ನಾನು. ನನ್ನ ಅಂತಿಮ ಸಲಹೆ, ಆ ವಿಚಾರ ಬೇಡ, ಮುಂದೆ ಯಾವತ್ತೋ ಒಂದ್ ದಿವಸ ಖಂಡಿತ ನೀನ್ ಅವ್ರಿಗೆ ಬೇಡವಾಗ್ತೀಯ, ಇದು ನನ್ನ ಮಾತು. ಮತ್ತದೇ ನರಕದ ಬಾಗಿಲನ್ನು ತೊಟ್ತೀಯ, ಒಂಟಿಯಾಗಿದ್ರು ಪರವಾಗಿಲ್ಲ, ಬೇಡ ಆ ವಿಚಾರ. ಒಮ್ಮೆ ಅಧರ್ಮ ಅಂತ ಅನ್ಸ್ಕೊಂಡ್ರೆ ನಿನ್ನ ಅದು ಜನಗಳು ಬೈಲೇ ಇದ್ರು ನಿನ್ನ ಮನಸ್ಸು ಆತ್ಮಸಾಕ್ಷಿ ತುಂಬಾ ಚೆನ್ನಾಗಿ ಬೈಯುತ್ತೆ. ಕ್ಷಮಗಳ ಅರ್ಥ ಆಗ್ಯೂ ಕೂಡ ನಾವು ಮುಂದೆ ಹೋದ್ರೆ ಬಹುಶಃ ನಮ್ಮ ಗುಂಡಿಯನ್ನ ನಾವೇ ತೋಡ್ಕೊಂಡಂಗೆ. ಇವತ್ತು ನಾನು ಎಲ್ಲದಕ್ಕೂ ಸಹಾಯ ಮಾಡದೆ ಅವನ್ ಸಿಕ್ಕಿದಾಗ ನಾನ್ ಬೇಡವಾ ಅದನ್ನ, ಅದು ವಿಷಯನೇ ಅಲ್ಲ ಅದು.
ನೀನ್ ಸಮಸ್ಯೆಗೆ ಸಹಾಯ ಕೇಳಿದೆ ಅಷ್ಟೇ. ಅದು ಬೇರೆನೇ ರೂಪ ಪಡ್ಕೊಂಡಾಗ ಬಹುಶಃ ಅದು ಉದ್ದೇಶ ಬೇರೆ ಇದೆ ಅಲ್ವಾ? ಅರ್ಥ ಆಯ್ತದ? ನಾಚೆ ಬನ್ನಿ, ಅದು ಯಾವುದು ಒಳ್ಳೇದಲ್ಲ. ಕಷ್ಟನೋ ಸುಖನೋ ಇಲ್ಲ ಒಂಟಿಯಾಗಿರಿ ಇಲ್ಲ ಹಿರಿಯರ ಸಮ್ಮುಖದಲ್ಲಿ ನಿಮ್ಗೆ ಬಂದಿರೋ ಈ ಮಂಗಲ ಭಾಗ್ಯವನ್ನ ಉಳಿಸ್ಕೊಂಡು ಮುಂದೆ ಹೋಗಿ. ಎಲ್ಲರೂ ಬೇಕು ಅಂತ ತಪ್ಪು ಮಾಡಲ್ಲ, ಅಥವಾ ಎಲ್ಲರೂ ತಪ್ಪಿತಸ್ಥರಾಗಿ ಇಡೀ ಜೀವನ ಪೂರ್ತಿ ಇರೋದಿಲ್ಲ. ಎಲ್ಲರಿಗೂ ಒಂದು ಅರಿವು ಅಂತ ಆಗುತ್ತೆ, ತನ್ನ ಪಶ್ಚಾತ್ತಾಪದ ದಿನ ಬರುತ್ತೆ. ಬಹುಶಃ ಆತನಿಗಿನ್ನೂ ಲೇಟ್ ಆಗಿ ಬರ್ಬೋದೇನೋ ಗೊತ್ತಿಲ್ಲ. ಅದ್ ಯಾವತ್ತಂತ ಗೊತ್ತಾಗಿದ್ರೆ ನೀನ್ ಇವತ್ತು ಇಷ್ಟೊಂದು ನೋವು ಪಡ್ತಿರ್ಲಿಲ್ಲ. ಏ ಅದು ಒಂದಿವ್ಸ ಬರುತ್ತಲ್ವಾ? ಭಗವಂತ ನಮ್ಗೆ ಆ ಶಕ್ತಿ ಕೊಟ್ಟಿಲ್ಲ, ಆತ ಯಾವತ್ತು ಬರ್ಲಾಗ್ತಾನೋ ಅಥವಾ ಇಡೀ ಜೀವನ ಬರ್ ನಾನು ಹಿಂಗೆ ನರಳಬೇಕು, ಈ ಭಯ ನಿಮ್ಗೆ ಕಾಡ್ತಾ ಇದೆ. ಹಾಗಾಗಿ ನನ್ಗೆ ಅನ್ಸುತ್ತೆ, ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಅರಿವಿನ ದಿನ ಅಂತ ಒಂದಿನ ಇರುತ್ತಂತೆ, ಅಂದ್ರೆ ಪಶ್ಚಾತ್ತಾಪದ ದಿನ. ಅಂತದೊಂದಿನ ಬರುತ್ತೆ, ನೀವು ಅಲ್ಲಿವರೆಗೂ ಬಹಳ ತಾಳ್ಮೆಯಿಂದ ಕಾಯಿರಿ. ಜೀವೇ ಕಷ್ಟ ಬರಲಿ, ಅಧರ್ಮ ಅನೈತಿಕ ದಾರಿಯನ್ನ ಹಿಡಿಬೇಡಿ, ಇಷ್ಟೇ ನಾನು ಹೇಳೋದು. ಒಳ್ಳೇದಾಗ್ಲಿ, ಇಲ್ಲಿವರು ಚೆನ್ನಾಗಿ ಕಟ್ಕೊಂಬಂದಿರೋ ಈ ಬದುಕನ್ನ ಈ ಮಧ್ಯೆ ಹಾಳು ಮಾಡಿಕೊಳ್ಬೇಡಿ. ಎಷ್ಟು ಕುಡುಕ, ಮನೆ ಸರಿ ನೋಡ್ಕೊಳೋ ಜವಾಬ್ದಾರಿ ಇಲ್ಲ, ಅಂತದ್ರಲ್ಲೂ ಅಂತ ಆ ಹೆಣ್ಮಗ್ಳು ತುಂಬಾ ಚೆನ್ನಾಗಿ ಮನೆ ನಡೆಸ್ತಾ ಇದ್ದಾಳೆ. ಯಾರ ತುಳಿತಕ್ಕೂ ಯಾರ ಬಾಯಿಗೂ ಸಿಗದಂಗೆ ಬದುಕು ನಡೆಸ್ತಾ ಇದ್ದಾಳೆ ಅಂತ ತುಂಬಾ ಜನ ಅಂದ್ಕೊಳ್ತಾ ಇರ್ತಾರೆ. ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ, ನಿನಗೆ ಗೊತ್ತಿಲ್ಲದೆ ಇರ್ಬೋದಷ್ಟೇ. ಅದನ್ನ ಕಳ್ಕೊಂಡ್ಬಿಡಿ. ನಿಮ್ ಬಗ್ಗೆ ಇಡೀ ಜಗತ್ ಕೆಟ್ಟದ್ದನ್ನೇ ಮಾತಾಡ್ತಿದೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಒಳ್ಳೇದನ್ನ ಮಾತಾಡ್ತಾ ಇರೋರು ಇದಾರೆ, ಬಟ್ ವಿಪರ್ಯಾಸ ಅಂದ್ರೆ ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಷ್ಟೇ. ನಿಮಗ್ ಕಾಣಿಸ್ತಾ ಇರೋದು ಬರೀ ಕೆಟ್ಟದ್ದು. ಹಾಗಾಗಿ ಅವ್ನ್ ಕುಡಿತಾ ಇಲ್ಲ, ಅವ್ನ್ ದುಡಿತಾ ಇಲ್ಲ, ಇವಳು ಹೆಂಗ್ ಬದುಕ್ತದಾಳಲ್ಲ, ನಾನು ಅಂತದ್ ಮಾಡಿಲ್ಲ ಸಾದ್ರೆ ಇಲ್ಲಿವರೆಗೂ ನಾನು ಹೇಳ್ತಾ ಇದ್ದೀನಿ. ಅವ್ರ ನೋಡೋ ದೃಷ್ಟಿ ಇಲ್ಲಿ ಸಾವಿರ ಇರುತ್ತೆ. ಇವನ್ ನೀ ಶ್ರೀಮಂತ್ ಆದ್ರೂ ಕೂಡ ಯಾರ್ದೋ ತಲೆ ಮೇಲೆ ಕೈ ಇಟ್ಟ ಆಗಿದ್ದಾಳೆ ಅಂತ ಹೇಳೋದಿಕ್ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ನಾನು ಹೇಳೋದು, ನೀನ್ ಯಾವ ದಾರಿಯಲ್ಲಿದ್ದೀಯ ಅದು ಜಗತ್ತಿಗಿಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಯಾವ್ದು ಒಂದ್ ದಿವಸ ಇದರಿಂದ ಒಳ್ಳೆ ಸರಿಯಾದ ಪೆಟ್ಟು ತಿಂತೀನಿ ನಾನು ಅಂತ ನಿನಗೂ ಗೊತ್ತಿರುತ್ತೆ. ಆದ್ರೂ ಕೂಡ ತುಂಬಾ ಜನ ಮಾಡಿದ್ದೆ ಮಾಡ್ತಾರೆ. ಅದಾಗೋದು ಬೇಡ, ಒಳ್ಳೇದಾಗ್ಲಿ. ನೀನೇನು ದಾರಿಯಲ್ಲಿ ಹೋಗ್ದಾ ಇದೆಯಾ, ಅದೇ ದಾರಿಯಲ್ಲಿ ಹೋಗು. ಇಲ್ಲ ಒಂದ್ ಕಡೆ ತಪ್ಪಾಯ್ತು, ಇದಕ್ಕೆ ಈಗ ಅದನ್ನ ಸರಿ ಮಾಡ್ಕೊಳ್ಳೋ ಸಮಯ. ಈಗ ನೀನೇನಾದ್ರೂ ಅದನ್ನು ಮುಂದುವರಿಸಿದ್ರೆ ಬಹುಶಃ ಮಾತು ಹರಡಲಾಗದಂತಹ ಪರಿಸ್ಥಿತಿ ನಿನ್ಗೊಂದಿನ ಎದುರಾಗುತ್ತೆ. ಫಸ್ಟ್ ಉತ್ತರ ಇರುತ್ತೆ, ಬಟ್ ಅದನ್ನ ಆಚೆ ಹೇಳೋದಿಕ್ಕೆ ನಿಮ್ಗೆ ಮುಖ ಇರೋದಿಲ್ಲ.